ಸಚಿವ ಸ್ಥಾನ ಕಳೆದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ಮಾಧ್ಯಮಗಳ ಮುಂದೆ ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರು ಏನಿವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಾನು ಅವರನ್ನ ಭೇಟಿ ಮಾಡೋದಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. 4 ದಿನಗಳ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಾಗಿ ಅವರು ಇದೇ ವೇಳೆ ಹೇಳಿದ್ದಾರೆ. ಮಾಧ್ಯಮಗಳ ಮೇಲೂ ಕೂಡ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ನಡೆದ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ತೆಗೆದುಹಾಕಲಾಗಿತ್ತು. ಇದರಿಂದ ಸಾಕಷ್ಟು ಬೇಸರಗೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಆನಂತರ ಎಲ್ಲೂ ಕೂಡ ಅವರು ಮಾತನಾಡಿರಲಿಲ್ಲ, ಇವತ್ತು ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ನೀವು ಆರೋಪ ಅಲ್ಲ, ಜನ ಹೊಡಿತಾರೆ. ಹೈಕಮಾಂಡ್ ಬಿಟ್ಟಲ್ಲ ಯಾರು ಬಿಟ್ಟೋಗಲ್ಲ, ನಮ್ಮ ಹೈಕಮಾಂಡ್ ಬದ್ಧತೆ. ನಾನು ಏನು ಹೆಚ್ಚಿಗೆ ಮಾತಾಡಲ್ಲ. ನೀವು ಟೆಂಪ್ಟ್ ಮಾಡಕ್ ಹೋಗಬೇಡಿ, ನಿಮ್ದಂತ ಟೆಂಪ್ಟ್ ಮಾಡಿ ಸುಳ್ಳು ಪ್ರಚಾರ ನಿಮ್ಮಂತ ನಂಬರ್ ಒನ್. ದಯವಿಟ್ಟು ಮಾಧ್ಯಮದವರ ದಯವಿಟ್ಟು ನೀವು ಬಹಳಷ್ಟು ಸುಳ್ಳು ಪ್ರಚಾರ ಮಾಡಿದ್ರಿ, ಅದಕ್ಕೆ ಮುಂದಿನ ಉತ್ತರ ಸಿಗ್ತದೆ. ಈಗ ನಾ ಏನ್ ಹೇಳಲ್ಲ, ಯಾಕೆ ಹೇಳ್ಬೇಕನ್ನ ನೀ ಯಾರಪ್ಪ ಕೇಳವ, ನೀನ್ ಯಾಕೆ ಹೇಳ್ಬೇಕು, ಯಾರು ಹೇಳೋದು ಹತ್ತಲ್ಲ ಹೇಳೋದಲ್ಲಪ್ಪ. ನೀನು ಕೇಳಕೋಬೇಡಿ ದಯವಿಟ್ಟು. ನಾನು ಇವತ್ತು ನಿಮ್ ಬಗ್ಗೆ ಬಹಳಷ್ಟು, ಯಾಕಂದ್ರೆ ಕಳೆದ ಒಂದು ವಾರದಿಂದ ಯಾರು ವಿಲನ್ ನಾನು ಹೀರೋ ಮಾಡಿದ್ವಿ, ಹೀರೋನ್ ವಿಲನ್ ಮಾಡಿದ್ರಿ ಅಂದ್ರೆ ಸಮಾಜಕ್ಕೆ ನಿಜವಾಗ್ಲೂ ದ್ರೋಹಿಗಳು ನೀವದ್ರಿ. ದಯವಿಟ್ಟು ಅದ್ರ ಅದ್ ತಿಳ್ಕೊಳ್ಳಿ, ನಾನು ಅದ್ರಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಇಲ್ಲ, ತಿಳ್ಕೊಳ್ಬಿಡಿ. ಆಯ್ತಾ, ನೀ ಕೇಳಕ್ ಯಾರಪ್ಪ, ನೀ ಯಾರ ಕೇಳವ, ನಾನ್ ಕೇಳ ನನಗೆ, ನೀ ಯಾರಪ್ಪ ಕೇಳ ನನಗೆ, ದಯವಿಟ್ಟು ನೀವೇನು ನೀವು ಆರೋಪ ಅಲ್ಲ, ಜನ ಹೊಡಿತಾರೆ. ನಾ ಹೈಕಮಾಂಡ್ ಬಿಟ್ಟಲ್ಲ ಯಾರು ಬಿಟ್ಟೋಗಲ್ಲ, ನಮ್ಮ ಹೈಕಮಾಂಡ್ ಬದ್ಧತೆ. ನಾನು ಏನು ಹೆಚ್ಚಿಗೆ ಮಾತಾಡಲ್ಲ. ನೀವು ಟೆಂಪ್ಟ್ ಮಾಡಕ್ ಹೋಗಬೇಡಿ, ನಿಮ್ದಂತ ಟೆಂಪ್ಟ್ ಮಾಡಿ ಸುಳ್ಳು ಪ್ರಚಾರ ನಿಮ್ಮಂತ ನಂಬರ್ ಒನ್. ದಯವಿಟ್ಟು ಮಾಧ್ಯಮದವರ ದಯವಿಟ್ಟು ನೀವು ಬಹಳಷ್ಟು ಸುಳ್ಳು ಪ್ರಚಾರ ಮಾಡಿದ್ರಿ, ಅದಕ್ಕೆ ಮುಂದಿನ ಉತ್ತರ ಸಿಗ್ತದೆ. ಈಗ ನಾ ಏನ್ ಹೇಳಲ್ಲ, ಯಾಕೆ ಹೇಳ್ಬೇಕನ್ನ ನೀ ಯಾರಪ್ಪ ಕೇಳವ, ನಿನ್ ಯಾಕೆ ಹೇಳ್ಬೇಕು, ಯಾರು ಹೇಳೋದು ಹತ್ತಲ್ಲ ಹೇಳೋದಲ್ಲಪ್ಪ. ನೀನು ಕೇಳಕೋಬೇಡಿ ದಯವಿಟ್ಟು. ನಾನು ಇವತ್ತು ನಿಮ್ ಬಗ್ಗೆ ಬಹಳಷ್ಟು, ಯಾಕಂದ್ರೆ ಕಳೆದ ಒಂದು ವಾರದಿಂದ ಯಾರು ವಿಲನ್ ನಾನು ಹೀರೋ ಮಾಡಿದ್ವಿ, ಹೀರೋನ್ ವಿಲನ್ ಮಾಡಿದ್ರಿ ಅಂದ್ರೆ ಸಮಾಜಕ್ಕೆ ನಿಜವಾಗ್ಲೂ ದ್ರೋಹಿಗಳು ನೀವದ್ರಿ. ದಯವಿಟ್ಟು ನಾನು ಅದ್ರಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಇಲ್ಲ, ತಿಳ್ಕೊಳ್ಬಿಡಿ. ಆಯ್ತಾ, ನೀ ಕೇಳಕ್ ಯಾರಪ್ಪ, ನೀ ಯಾರೋ ಕೇಳವ, ನಾನು ಕೇಳ ನನಗೆ, ನೀ ಯಾರಪ್ಪ ಕೇಳ ನನಗೆ, ದಯವಿಟ್ಟು ನೀವೇನು ಕೇಳವ.